ಅವರು ಪ್ರಿಪೇರ್ ಆಗ್ತಿದಾರಲ್ಲ ಅದಕ್ಕೆ. ನಾನು ಹೇಳೋದು ಅವರು ಪ್ರಿಪೇರ್ ಆಗಿರ್ಬೋದು, ಅವ್ರು ಜಸ್ಟ್ ಪಾಸ್ಗೆ ಆಗಿರ್ತಾರೆ. ನಾನು ಚಾಕ್ ಪೀಸ್ ಹಿಡಿದ್ರೇನೆ ರ್ಯಾಂಕ್ ಬರುತ್ತೆ, ನಾನು ಹಿಡಿದ್ರೆ ರ್ಯಾಂಕ್ ಬರಲ್ವಾ? ನಾನು ಹೋಗ್ಲಿ ಡಿಸ್ಪ್ರೂವ್ ಮಾಡಿರೋ, ನಾನು ಆಲ್ರೆಡಿ ಒಂದ್ಸಲ ಪ್ರೂವ್ ಮಾಡ್ಕೊಂಡಿದ್ದೀನಲ್ಲ. ಈಗ ಕ್ಯಾಂಡಿಡೇಟ್ ನೀವಲ್ಲ, ಇಲ್ಲಿ ಕಾಂಗ್ರೆಸ್ ಪಕ್ಷದ ಸಿಂಬಲ್ ಬಹಳ ದೊಡ್ಡದು ಸರ್. ಸುಧಾಕರ್ ಅವರು ಮೊನ್ನೆ ಒಂದು ಮಾತು ಹೇಳಿದ್ರು, ಚಿಕ್ಕಬಳ್ಳಾಪುರದಲ್ಲಿ ಅಂದರೆ ನನ್ನ ಬಗ್ಗೆ ಮಾತಾಡೋದು, ಚಿಕ್ಕಬಳ್ಳಾಪುರದಲ್ಲಿ ಕತ್ತೆ ನಿಲ್ಲಿಸಿದ್ರು ಗೆಲ್ಲುತ್ತೆ ಅಂತ. ಮೋಸ್ಟ್ಲಿ ಅವರೇ ಹಂಗೆ ಅಂತಾರೆ, ಇನ್ನು ಮನುಷ್ಯರು ನಿಂತರೆ ಗೆಲ್ಲಲ್ವಾ ಅಲ್ವಾ? ಇದು ಅವ್ರು ಹೇಳಿದ್ದೆ, ಅವ್ರಿಗೂ ಒಳ್ಳೇದಾಗಬೇಕು. ಸೊ ದೇವಸ್ಥಾನಗಳಿಗೆಲ್ಲ ಹೋಗ್ತಿದ್ದಾರೆ, ಆ ಸೋಲನ್ನು ಬರೆಸೋ ಶಕ್ತಿ ದೇವಸ್ಥಾನ ಕೊಡಲಿ, ದೇವರು ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ಐ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ನಿಂತರು ಫೈಟ್ ಇರೋದು ನಿಮ್ದು, ನಿಮ್ಮ ಮಧ್ಯೆ ಮತ್ತೆ ಸುಧಾಕರ್ ಮಧ್ಯೆ ಇದೆ, ಏನು ಇದಕ್ಕೇನು ಸರ್? ಇಲ್ಲ ಸರ್, ಅವರು ಡಾಕ್ಟರ್ ಕೆ ಸುಧಾಕರ್ ಒಳ್ಳೆಯವರು ಸರ್, ಒಂಥರ ಒಳ್ಳೆಯವರು, ಬಟ್ ಅವ್ರು ಒಳ್ಳೆತನ ಯಾರಿಗೂ ಗೊತ್ತಾಗ್ತಿಲ್ಲ ಅಷ್ಟೇ. ಅವರು ಭಾಳ ಭಾಳ ಒಳ್ಳೆಯವರು ಸರ್. ಅವರು ಅವ್ರು ಎಷ್ಟು ಒಳ್ಳೆಯವರು ಅಂದರೆ ಅವ್ರಿಗೋಸ್ಕರ ಅವ್ರು ಏನು ಬೇಕಾದರೂ ಮಾಡ್ಕೊತಾರೆ. ಇದೆಲ್ಲರ ಕೈಯಲ್ಲಿ ಆಗಲ್ಲ ಸರ್. ನೀವು ನಾವೆಲ್ಲ ಸಮಾಜ ರೆಸ್ಪಾನ್ಸಿಬಿಲಿಟಿ ಈ ಕನ್ಸರ್ನ್ಗೊಳ್ತೋಗ್ತೀವಿ. ಅವ್ರು ಹಂಗಲ್ಲ, ಅವ್ರು ಚೆನ್ನಾಗಿರೋದಕ್ಕೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಬೇಕಾದರೂ ಮಾಡ್ತಾರೆ. ನಾನು ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದೆ, ಅವರು ಈಸ್ ಎನ್ ಎಕ್ಸ್ಪರ್ಟ್ ಸರ್, ಈಸ್ ಎನ್ ಎಕ್ಸ್ಪರ್ಟ್, ಯೋಗ ಎಕ್ಸ್ಪರ್ಟ್, ಸೂರ್ಯ ನಮಸ್ಕಾರ ಎಕ್ಸ್ಪರ್ಟ್, ಕಪಾಲಿ ಬಾತ್ ಎಕ್ಸ್ಪರ್ಟ್, ದೀರ್ಘದಂಡ ನಮಸ್ಕಾರ ಎಕ್ಸ್ಪರ್ಟ್. ವಿ ಶುಡ್ ಅಪ್ರಿಷಿಯೇಟ್. ಅದಕ್ಕೆ ನೋಡಿ ಅವ್ರ ಮುಖದಲ್ಲಿ ಒಂಥರ ತೇಜಸ್ ಇದೆ, ಒಂಥರ ಗಾಂಭೀರ್ಯ. ನನಗೆ ಭರವಸೆ ಇದೆ ಭಾಳ ಜನ ಇಲ್ಲ. ನಾನು ವ್ಯಂಗ್ಯ, ನನಗೆ ನೋಡಿ ಅವ್ರನ್ನ ಬೈಯೋಕ್ಕೆ ನನಗೆ ಹೆದರಿಕೆನೂ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ. ಬಟ್ ಒಂದು, ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ, ದೊಡ್ಡಬಳ್ಳಾಪುರ, ಬಾಗೇಪಲ್ಲಿ, ಯಲಹಂಕ ಜನಕ್ಕೊಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್. ಯಾರಾದರೂ ನೀವು ಹಸಿದುಕೊಂಡು ಒಂದು ಮನೆಗೆ ಹೋಗಿ ಒಂದು ತೂಟ ಇಟ್ಟರೆ, ಇಲ್ಲ ನೀವು ಹಸಿದಾಗ ಯಾರಾದರೂ ಒಂದು ತೂಟ ಇಟ್ಟರೆ 100 ವರ್ಷ ಚೆನ್ನಾಗಿರಪ್ಪ ಅಂತ ಆಶಿಸ್ತಿರಲ್ಲ ಸರ್? ಇವತ್ತು ಕಾಂಗ್ರೆಸ್ ಪಕ್ಷ ಅಕ್ಕಿ ಕೊಡ್ತಾ ಇದೆ, 2,000 ಕೊಡ್ತಿದೆ, ಬಸ್ಸಲ್ಲಿ ಫ್ರೀ ಕೊಡ್ತಿದೆ. ಕಾಂಗ್ರೆಸ್ ಪಕ್ಷನೂ 100 ವರ್ಷ ಚೆನ್ನಾಗಿರಲಿ ಅಂತ ಬಡ ಕುಟುಂಬದವರು, ಹಿಂದುಳಿದವರು ಆಶೀರ್ವದಿಸ್ಬೇಕಲ್ಲ ಸರ್? ಇವತ್ತು ಒಂದೊತ್ತು ಊಟ, ಇಷ್ಟು ಅನ್ನ ಸಾರು ಇಟ್ಟರೇ 100 ವರ್ಷ ಚೆನ್ನಾಗಿರು ಅಂತ ಆಶೀರ್ವದಿಸ್ತೀವಿ 1,000 ಕುಟುಂಬಗಳಿಗೆ. ಸರಿ ಸುಮಾರು ನನ್ನ ಅಸೆಂಬ್ಲಿಯಲ್ಲೇ 38,000 ಕುಟುಂಬಗಳಿಗೆ 2,000 ಹೋಗ್ತಿದೆ. ಭಾಳಷ್ಟು ಜನ 2,000 ಅಕ್ಕಿ ತೊಗೊತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷನೂ ಚೆನ್ನಾಗಿರಲಿ ಅಂತ ಆಶೀರ್ವದಿಸಿ ಸರ್.